ಯಾರು ಮಂಗಳೂರಲ್ಲಿ ಯಾಕೆ ಅವನಿಗೆ ಪುರುಸೊತ್ತಿಲ್ವ ಈಗ ಬರ್ಲಿಕ್ಕೆ ಇಲ್ಲಿ? ನಾನು ಸುಬ್ರಹ್ಮಣ್ಯ ಸ್ಟೇಷನ್ನಲ್ಲಿ ಇದ್ದೀನಿ. ಯಾಕೆ ಇನ್ನೂ ಎಸ್ಟಿಮೇಟ್ ಆಗೋದಿಲ್ಲ, ನೀವು ಸೆಂಟರ್ ಕರಿತೀರಂದ್ರಿ ಅಂತ ಎಲ್ಲ ಹಿಂದೆ ಕೊಟ್ಟಿದ್ರೆ ಎಸ್ಟಿಮೇಟ್. ಹಾಂ, ನೋಡಿ ಯಾವ ಸ್ಥಳದಲ್ಲಿ ಮಾಡಬೇಕು ಏನು ಅಂತೇಳಿ ಹೇಳಿ. ಅವ್ರದ್ದು ಹಳೆ ಸ್ಟೇಷನ್ ಕಿತ್ತು ಮಾಡಬೇಕಾ ಅಥವಾ ಹೊಸ ಪ್ಲೇಸಲ್ಲಿ ಮಾಡಬೇಕು? ಹಾಂ, ಚೆಕ್ ಮಾಡಿ, ಅವ್ರಿಗೆ ಬಂದು ಹೋಗ್ಲಿಕ್ಕೆ ಹೇಳಿ. ಇಲ್ಲಿ ನಮ್ಮ ಇನ್ಸ್ಪೆಕ್ಟರ್ ಎಲ್ಲ ಇದ್ದಾರೆ, ನಮ್ಮ ಜೊತೆ ಮಾತಾಡಲಿಕ್ಕೆ. ಈಗ ಪ್ರಾಸೆಸ್ ಅದು ಅಷ್ಟೇ, ಕಟ್ಟಡ ಏನು ಸರಿ ಇಲ್ಲ, ಟಾರ್ಪಲ್ ಒತ್ತಿಸಿ ಇಟ್ಟಿದ್ದಾರೆ. ನಮಗೆ ನಾಚಿಕೆಪ್ಪ ನಮ್ಗೆ. ಅದನ್ನೇ ಈಗ ರೇಟ್ ಮಾತ್ರ ಈ ಸ್ಟೇಷನ್ನು ಇನ್ನು ಒಂದು ವರ್ಷದ ಒಳಗಾಗಿ ನಾವು ಕಟ್ಟಿ ಒಂದು ಹೊಸ ಸ್ಟೇಷನ್ನ ಇನ್ನಲ್ಲಿ ನಮ್ಮ ಪೊಲೀಸರು ಕೆಲಸ ಮಾಡುವ ಹಾಗೆ ಮಾಡ್ತೀವಿ. ಸರ್, ಒಂದು ದೊಡ್ಡ ಬೇಡಿಕೆ ಏನಂತ ಹೇಳಿದ್ರೆ, ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ದೇಶ ವಿದೇಶಗಳಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಯಾತ್ರಾರ್ಥಿಗಳು ಬರ್ತಾರೆ. ಇಲ್ಲಿ ಪೊಲೀಸ್ ಸಂಖ್ಯೆ ತುಂಬ ಕಮ್ಮಿ ಉಂಟು ಹೇಳಿದ್ರೆ, ಆದ ಕಾರಣ ರಕ್ಷಣೆಗೋಸ್ಕರವಾಗಿ ಹೆಚ್ಚಿನ ಸುಮಾರು 30 ಜನ ಇಲ್ಲಿ ಒಟ್ಟು ಸ್ಥಾನ ಇದೆ. ಅದರಲ್ಲಿ 27 ಜನ ಈಗಾಗಲೇ ಇದ್ದಾರೆ, ಪೊಲೀಸ್ ಇನ್ಸ್ಪೆಕ್ಟ್ರು, ಸಬ್ ಇನ್ಸ್ಪೆಕ್ಟ್ರು ಮತ್ತು ASI ದಫೇದಾರು ಮತ್ತು ಕಾನ್ಸ್ಟೇಬಲ್ಸ್ ಇದ್ದಾರೆ. ಈಗಾಗಲೇ ವಾರದ ಒಂದಿನ ಅಥವಾ ಎರಡು ದಿನ ತುಂಬ ದೊಡ್ಡ ಪ್ರಮಾಣದಲ್ಲಿ ಯಾತ್ರಾರ್ಥಿಗಳು ಬರುವಂಥ ಸಂದರ್ಭದಲ್ಲಿ ಬಂದೋಬಸ್ತಿಗೆ ನಮ್ಮ ಸಿಬ್ಬಂದಿ ಸಾಕಾಗೋದಿಲ್ಲ ಅಂತೇಳಿ ಹೇಳಿ ದೇವಸ್ಥಾನ ಸಮಿತಿಯವರು ನನ್ನ ಗಮನಕ್ಕೆ ತಂದಿದ್ದಾರೆ. ನಾನು ಈಗಾಗಲೇ ನಮ್ಮ ಅಧಿಕಾರಿಗಳ ಜೊತೆ ನಾನು ಮಾತಾಡಿದ್ದೀನಿ. ಆ ಒಂದು ವಾರದ ಯಾವತ್ತು ಅಗತ್ಯ ಇದೆ, ಬೇರೆ ಕಡೆಯಿಂದ ಒಂದಷ್ಟು ಡೆಪ್ಯುಟೇಷನ್ ಮಾಡ್ಕೊಂಡು ಸ್ಪೆಷಲ್ ಸಿಬ್ಬಂದಿಯನ್ನು ಇಲ್ಲಿ ಇಟ್ಕೊಂಡು ನಿಭಾಯಿಸಬೇಕು ಅಂತ ಹೇಳಿದ್ದೇನೆ. ಸಾಧ್ಯ ಆದರೆ ಇದೇ ಸ್ಟೇಷನ್ಗೆ ಇನ್ನೂ ಸ್ವಲ್ಪ ಕೊಡ್ಲಿಕ್ಕೆ ಕೂಡ ಆಲೋಚನೆ ಮಾಡ್ತೇನೆ. ಸಿಬ್ಬಂದಿಯನ್ನು ಕೊಡಲಿಕ್ಕೆ ಇಲಾಖೆಯಿಂದ ನಮ್ಮ ಸುಬ್ರಹ್ಮಣ್ಯಕ್ಕೆ ಸಿಸಿ ಕ್ಯಾಮೆರಾಗಳ ಅಳಿಸಬೇಕು ಅಂತ ನಾವು ಕೇಳ್ಬೋದು ಹೆಚ್ಚಿನ ಸಂಖ್ಯೆಯಲ್ಲಿ. ಸರ್, ನಾವು ಇಲಾಖೆ ವತಿಯಿಂದ ಎಲ್ಲ ನಗರಗಳಿಗೆ ಈಗಾಗಲೇ ಸಿಸಿ ಕ್ಯಾಮ್ರಾಗಳನ್ನು ಅಳವಡಿಸ್ತಾ ಇದ್ದೀವಿ. ಬೆಂಗಳೂರಿನಲ್ಲಂತೂ 598.5 ಕೋಟಿ ಹಣದಲ್ಲಿ 3,000 ಸ್ಥಳದಲ್ಲಿ 7,000 ಕ್ಯಾಮ್ರಾಗಳನ್ನು ಅಳವಡಿಸ್ತಾ ಇದ್ದೀವಿ. ಯಾಕೆಂದರೆ ನಮಗೊಂದು ಕ್ಯಾಮ್ರಾ ಅಂದರೆ ಒಬ್ಬ ಪೊಲೀಸ್ ಇದ್ದಂಗೆ. ಹಾಗಾಗಿ ತೀರಾ ಅಗತ್ಯ ಇದೆ, ನೀವು ಹೇಳೋದು ಸರಿ ಇದೆ. ಸುಬ್ರಹ್ಮಣ್ಯದಲ್ಲಿ ಕೂಡ ನಾವು ಸರ್ಕಾರದಿಂದ ಮಾಡ್ತೀವಿ ಅನ್ನೋದ್ರ ಜೊತೆಗೆ ಟೆಂಪಲ್ವರೆಗೆ ಸ್ವಲ್ಪ ರಿಕ್ವೆಸ್ಟ್ ಮಾಡ್ಕೊಳ್ತೀವಿ. ಯಾಕಂದರೆ ಟೆಂಪಲ್ ಕಡೆಯಿಂದ ಒಂದಷ್ಟು ಲೆಟರ್ ಕೊಟ್ಟಿದ್ದಾರೆ. ನಾನು ಟೆಂಪಲ್ನವರಿಗೆ ರಿಕ್ವೆಸ್ಟ್ ಮಾಡ್ಕೊಂಡು ಒಂದಷ್ಟು ಪೊಲೀಸರ ಜೊತೆ ಸಹಕಾರ ಮಾಡಿ ಎಲ್ಲ ರೀತಿಯಿಂದ ಒಳಗಾಗುತ್ತೆ. ಟೆಂಪಲಿಗೆ ಬರೋ ಭಕ್ತಾದಿಗಳನ್ನು ಎಲ್ಲೋ ಸುಲಿಗೆ ಆಗ್ತದೆ ಅಂತ ಹೇಳಿದರೆ ಟೆಂಪಲಿಗೆ ಬರೋ ಭಕ್ತರ ಸಂಖ್ಯೆನೇ ಭಯಭೀತರಾಗಿ ಬರ್ತಾ ಇರ್ತದೆ. ಹಿನ್ನೆಲೆಯಲ್ಲಿ ನಮ್ಮ ಪೊಲೀಸ್ ಎಷ್ಟು ಇಂಪಾರ್ಟೆಂಟು, ಕ್ಯಾಮ್ರಾಗಳು ಅಷ್ಟೇ ಇಂಪಾರ್ಟೆಂಟ್.